ಬಿಜೆಪಿಯಲ್ಲಿ ಯಾರನ್ನು ಕೇಳಿದ್ರು ಮುಖ್ಯಮಂತ್ರಿ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿ ಹಾಕ್ತಾರೆ. ಮೈಕ್ ಹಿಡಿದು ಕ್ಯಾಮೆರಾ ಆನ್ ಮಾಡ್ಕೊಂಡು ಕೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿ ಹಾಕ್ತಾರೆ. ಯಾರ್ಯಾರು? ಸಿಟಿ ರವಿ ಹೇಳಿದ್ರು, ಇವತ್ತು ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು, ಡಾಕ್ಟರ್ ಕೆ ಸುಧಾಕರ್ ನಮ್ಮ ಆರೋಗ್ಯ ಸಚಿವರು ಹೇಳಿದ್ರು, ಆನಂದ್ ಸಿಂಗ್ ಪ್ರವಾಸೋದ್ಯಮ ಸಚಿವರು ಎಲ್ಲರೂ ಹೇಳೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆಡಳಿತಕ್ಕೊಂದು ಚುರುಕು ಬಂದಿದೆ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯೋದಿಲ್ಲ, ಅವರ ನೇತೃತ್ವದಲ್ಲಿ ನಾವು 2023ರ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಕೇಳಿಸ್ಕೊಳ್ಳಿ. ಒಂದ್ಸಲ ಮುಖ್ಯಮಂತ್ರಿ ಬಗ್ಗೆ ಇರ್ಬೋದು, ಈಗ ಹರಿದಾಡ್ತಿರ್ತಕ್ಕಂಥದ್ದು ಆಧಾರವಿಲ್ಲದ ಸುದ್ದಿ. ಅವರ ಅವಧಿ ಮುಗಿತಾ ಬಂತು ರಾಜ್ಯಾಧ್ಯಕ್ಷ, ನಿಮ್ಮ ಹೆಸರು ತುಂಬ ಕೇಳ್ಪಡ್ತಾ ಇದೆ ಮತ್ತೊಮ್ಮೆ ಬರ್ತಾ ಇರುತ್ತೆ ಸುದ್ದಿ ಆಗಾಗ. ನಾನೀಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಕೊಟ್ಟ ಜವಾಬ್ದಾರಿಯಲ್ಲಿ ಆನಂದವಾಗಿದ್ದೇನೆ. ನಾನು ಪಕ್ಷ ಹೇಳದ ಶಿಸ್ತಿನ ಸಿಪಾಯಿ, ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇನ್ನು ಈಗೆಲ್ಲ ಬರ್ತಿರೋದು ಆಧಾರವಿಲ್ಲದ ಸುದ್ದಿಗಳು. ಮಾನ್ಯ ಮುಖ್ಯಮಂತ್ರಿಗಳ ಪರಮೋಚ್ಚ ಅಧಿಕಾರ, ಅವ್ರ ಕ್ಯಾಬಿನೆಟ್ನಲ್ಲಿ ಯಾರಿರ್ಬೇಕು, ನಾನು ಇರಬೇಕಾ ಇನ್ನೊಬ್ರು ಇರಬೇಕು ಅನ್ನೋದು ಅವ್ರ ತಂಡ ಇದು. ಕ್ಯಾಪ್ಟನ್ ಎಷ್ಟು ಡಿಸೈಡ್ ಅಲ್ವಾ, ಐ ಆಮ್ ಓನ್ಲಿ ಎ ಟೀಮ್ ಪ್ಲೇಯರ್, ನಾನು ಉಲ್ಲೇಖ ಮಾಡೋಕ್ಕಾಗಲ್ಲ. ಬಹಳಷ್ಟು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಬೇಕನ್ನೋದಕ್ಕೆ ಕಾರಣಗಳು ಬೇಕಲ್ಲ. ಈಗ ಬೊಮ್ಮಾಯಿಯವರು ಚೆನ್ನಾಗೇ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾಯಿದ್ದಾರೆ. ಇಂಥ ಒಂದು ಆರ್ಥಿಕ ಪರಿಸ್ಥಿತಿನಲ್ಲಿ ಸಂಕಷ್ಟದಲ್ಲಿದ್ದಂಥ ಸರ್ಕಾರವನ್ನು ಒಂದು ಸುಧಾರಿಸ್ಕೊಂಡು ಎಲ್ಲರನ್ನ ಒಟ್ಟಾಗಿ ಸೇರಿಸ್ಕೊಂಡು ಹೋಗಬೇಕಾದಾಗ ಬದಲಾವಣೆ ಪ್ರಶ್ನೆನೇ ಉದ್ಭವ ಆಗಲ್ಲ. ಅರುಣ್ ಸಿಂಗ್ ಅವರು ಮಾತಾಡಿದ್ದಾರೆ, ಕರ್ನಾಟಕ ರಾಜ್ಯ ಬಿಜೆಪಿಯ ಉಸ್ತುವಾರಿಯವರು. ಬಸವರಾಜ ಬೊಮ್ಮಾಯಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೊಬ್ಬ ಸಜ್ಜನ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ. ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿತಾರೆ, ಯಾವುದೇ ಡೌಟ್ ಇಟ್ಕೋಬೇಡಿ, ಅವರ ನೇತೃತ್ವದಲ್ಲೇ ನಾವು ಮುಂದಿನ ಎಲೆಕ್ಷನ್ ಮಾಡ್ತೀವಿ. ಯಾವಾಗ ಅರುಣ್ ಸಿಂಗ್ ಅವ್ರು ಹಿಂಗೆ ಹೇಳಿದ್ರಲ್ಲ ಅವಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ. ಮುರುಗೇಶ್ ನಿರಾಣೆ ಅವ್ರು ನೋಡಿದ್ರೆ ಹಂಗೆ ಹೇಳ್ತಾರೆ, ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಈ ಥರ ಮಾತಾಡ್ತಾರಲ್ಲ ಅಂತ ಕೇಳಿದ್ರೆ, ಅವರು ಮುರುಗೇಶ್ ನಿರಾಣಿಯ ಸ್ಟೇಟ್ಮೆಂಟನ್ನು ನೀವೇ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ನಿರಾಣಿಯವರು ಹೇಳಿದ್ರೆ ಉದ್ದೇಶ ಹಂಗಿರಲಿಲ್ಲ. ನಾನು ಅವ್ರ ಹತ್ರನೇ ಕೇಳಿ ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ, ಅರುಣ್ ಸಿಂಗ್ ಅವರು ಹೇಳ್ತಾರೆ, ಇದನ್ನು ಕೇಳಿಸ್ಕೊಳ್ಳಿ. ಹುಬ್ಳಿಯಲ್ಲಿ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅಲ್ಲಿ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ದ ಸಿ ಎಮ್ ಈಸ್ ಡೂಯಿಂಗ್ ವಂಡರ್ಫುಲ್ ವರ್ಕ್, ಹೀ ಈಸ್ ವೆರಿ ಸೀಜನ್ಡ್, ವೆರಿ ಸಿಂಪಲ್, ವೆರಿ ಹಂಬಲ್ ಆ್ಯಂಡ್ ಆನೆಸ್ಟ್ ಪರ್ಸನ್. ದ ಗೌರ್ಮೆಂಟ್ ಈಸ್ ಫಂಕ್ಷನಿಂಗ್ ಯು ನೋ ಫಾರ್ ದ ವೆಲ್ಫೇರ್ ಆಫ್ ದ ಕರ್ನಾಟಕ ಪೀಪಲ್. ಐ ಕ್ಯಾನ್ ಟೆಲ್ ಯು ಓನ್ಲಿ ಒನ್ ಥಿಂಗ್, that he is our CM, he will remain our CM, will contest the election under his leadership. Sab jante hain ki Bommaiyi ji bilkul imandar vyakti hain, agar kahin niche level pe kuch hoga to zarur us pe karwai karenge, sarkar us pe zarur karwai karegi, lekin is prakar se hai nahi, sarkar imandari se kaam kar rahi hai. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.